ನರಸಿಂಹಸ್ವಾಮಿಗಳು ಎಂಥ ಬಡತನವನ್ನು ನೋಡಿದ್ರು ಅಂದರೆ ಅವರ ಮೊಟ್ಟ ಮೊದಲನೇ ಕವಿತೆ ಮೈಸೂರು ಮಲ್ಲಿಗೆ ಸಂಕಲನ ಏನಿದೆ 30 ಸಲಕ್ಕಿಂತ ಹೆಚ್ಚು ಸಲ ಪ್ರಿಂಟ್ ಆಯ್ತು. ಫಸ್ಟ್ ಟೈಮ್ ಅವರಿಗೆ ಕೊಟ್ಟಂಥ ಸಂಭಾವನೆ ಅಂದರೆ ಲೇಖಕರಿಗೆ ಒಂದು ಸಂಭಾವನೆ ಅಂತ ಕೊಡ್ಬೇಕು ತಾನೆ ಪಬ್ಲಿಷರ್ಸು, 100 ರೂಪಾಯಿ ಕೊಟ್ಟಿದ್ರು. 100 ರೂಪೀಸ್ ಅವರ ಹೆಂಡತಿ ಮತ್ತು ಮಗ ಒಟ್ಟಿಗೆ ಕಾಯಿಲೆ ಬಿದ್ದರು, ಆ ಕಾಯಿಲೆಗೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂಥೇಳಿ ತಮ್ಮ ಕವನ ಸಂಕಲನದ ಅಷ್ಟು ರೈಟ್ಸ್ನ ಅವರು ಮಾರಿದ್ದು ಡಿ ವಿ ಕೃಷ್ಣಮೂರ್ತಿ ಅವರಿಗೆ, ಮೈಸೂರಿನ ಪ್ರಕಾಶಕರವರು ಅವರಿಗೆ ಕೇವಲ 400 ರೂಪಾಯಿಗೆ ಮಾರಿಬಿಟ್ರು. ಆನಂತರ ಅವ್ರಿಗೆ ಒಂದು ಪೈಸ ಬರಲಿಲ್ಲ. ಯಾವ ಟ್ರಾಜಿಡಿ ಇದು? ಹೆಂಡತಿಯ ಕಾಯಿಲೆಗೆ ಔಷಧಿಗೆ ಔಷಧಿ ಇಲ್ಲ, ಔಷಧಿಗೆ ದುಡ್ಡಿಲ್ಲ, ಮಗುವಿನ ಔಷಧಿಗೆ ದುಡ್ಡಿಲ್ಲ. 400 ರೂಪಾಯಿಗೆ ಮಾರಿಕೊಂಡೆ, ಅವಾಗ ನನ್ನ ಸಂಬಳ ಬರೀ 40 ರೂಪಾಯಿ ಅಂತ ಬರೀತಾರೆ. ಪುಣ್ಯ ಅವರು ಬದುಕಿದ್ದಾಗಲೇ ಆ ಪ್ರಕಾಶನ ಸಂಸ್ಥೆಯವರು ಆ ರೈಟ್ಸ್ನ ವಾಪಸ್ ಕೊಡ್ತಾರೆ. ಹಾಗೇನೆ ಐರಾವತ ಅಂತ ಒಂದು ಪುಸ್ತಕ ಬಂತವ್ರದ್ದು ಸಂಕಲನ. ಐರಾವತ ಸಂಕಲನವನ್ನು ಅವರು ತಮಗೆ ಕಾಯಿಲೆ ಬಿದ್ದಾಗ, ತಾವು ಕಾಯಿಲೆ ಬಿದ್ದಾಗ 200 ರೂಪಾಯಿಗೆ ಅದೇ ಕೃಷ್ಣಮೂರ್ತಿ ಅವರಿಗೆ ಮಾರಿದರು. ನೋಡ್ರಿ, ನಾವೆಲ್ಲ ವಾಚು ಉಂಗುರ ಇದ್ದವರು ಅಡ ಇಡ್ತೀವಿ, ಕವಿ ಏನು ಇಡ್ತಾನೆ? ನನ್ನ ಕವಿತಾ ಸಂಕಲನಪ್ಪ ತಗೊಂಬರ, ನನಗೆ ಎಷ್ಟು ದುಡ್ಡು ಕೊಡು. ಆ ಪರಿಸ್ಥಿತಿಯಲ್ಲಿ ಬದುಕ್ತಾರೆ. 1976ರಲ್ಲಿ ತೆರೆದ ಬಾಗಿಲು ಅನ್ನುವಂಥ ಸಂಕಲನವನ್ನು ಅವರೇ ಪ್ರಕಟಿಸ್ತಾರೆ. ಇದರಲ್ಲಾದರೂ ನಾನು ದುಡ್ಡು ನೋಡ್ಬೋದೇನೋ ಅಂತೇಳಿ ಫಸ್ಟ್ ಡೇ 400 ಕಾಪಿ ಖರ್ಚಾಯ್ತದೆ ಒಂದೇ ಸಲಕ್ಕೆ. ಭಾಳ ಸಂತೋಷ ಆಯಿತು, ಆದರೆ ದುಡ್ಡು ಬರಲಿಲ್ಲ. ಅವರು ಒಳ್ಳೆಯ ವ್ಯವಹಾರಿ ಆಗಿರಲಿಲ್ಲ. ಈಗೆಲ್ಲ ರೈಟರ್ಸ್ಗೆ ನಮಗೆಲ್ಲ ಸಾಕಷ್ಟು ದುಡ್ಡು ಬರುತ್ತೆ, ನಾವು ಭಾಳ ಶ್ರೀಮಂತರು, ನಾವು ನಮ್ಮ ಯೋಗ್ಯತೆಯನ್ನು ಮೀರಿ ಬರುತ್ತೆ. ಆದರೆ ಅವತ್ತಿನ ಲೇಖಕರು ಬಹಳ ಬಡವರಾಗಿದ್ದರು, ವ್ಯವಹಾರಿಗಳಾಗಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈಗ ಸುನೀತಾ ಅಂತ ಒಬ್ಬ ಅಪರೂಪದ ಗಾಯಕಿಯನ್ನು ವೇದಿಕೆಯ ಮೇಲೆ ಕರೀತಾ ಇದ್ದೀನಿ. ಸುನೀತಾ ದಯವಿಟ್ಟು ಬನ್ನಿ, ಇಲ್ಬಾಮ. ನನ್ನ ಪ್ರೀತಿಯ ತಂಗಿಯರಲ್ಲಿ ಒಬ್ಬಳು ಸುನೀತಾ, ಭಾಳ ಒಳ್ಳೆ ಹುಡುಗಿ. ವಸಂತ ಕನಕಾಪುರ್ ಅವರ ಸಂಗೀತ ಸಂಯೋಜನೆಯ ರಸಸಾಗರದಲ್ಲಿ ಎನ್ನುವಂಥ ಭಾವಗೀತೆಯನ್ನು ಹಾಡ್ತಾರೆ. ರಸಸಾಗರದಲ್ಲಿ ತಾವರೆಯರಳಿದೆ, ಪ್ರೀತಿ ಅದರ ಹೆಸರು, ಪ್ರೀತಿಯದರ ಹೆಸರು. ರಸಸಾಗರದಲ್ಲಿ ತಾವರೆಯರಳಿದೆ, ಪ್ರೀತಿಯದ